ಶ್ರೀ ಕಾವೇರಿ ನಿರ್ವಹಣೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ನಮ್ಮ ಅಪೇಕ್ಷೆಯನ್ನು ನಮ್ಮದೇನು ಅಬ್ಜೆಕ್ಷನ್ಸ್ ಇತ್ತು ಅದನ್ನು ಪರ್ಸ್ನಲ್ಲಾಗಿ ಹೋಗಿ ವೈಯಕ್ತಿಕವಾಗಿ ಹೋಗಿ ಭೇಟಿ ಕೊಟ್ಟು ರಿಕ್ವೆಸ್ಟ್ ಮಾಡಿದರು. ಸ್ವಲ್ಪ ತಡ ಮಾಡಿ ವ್ಯಾಪಕವಾದಂಥ ಚರ್ಚೆ ಆಗಬೇಕು, ಪಾರ್ಲಿಮೆಂಟಲ್ಲೂ ಕೂಡ ಅದು ಚರ್ಚೆ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದರು. ಬಟ್ ಪಕ್ಕದ ರಾಜ್ಯಗಳಾದ ಒತ್ತಡದ ಮೇರೆಗೆ ಈಗಾಗಲೇ ಅವರು ನಿನ್ನೆ ಗೆಜೆಟನ್ನು ಮಾಡಿದ್ದಾರೆ. ನಾವಿನ್ನೂ ಹೆಸರುಗಳನ್ನು ಸೂಚಿಸಿರಲಿಲ್ಲ. ನಮ್ಮಲ್ಲಿ ಸ್ವಲ್ಪ ನಮ್ಮ ಅನೇಕ ಇದನ್ನು ಮಾಡಿರುವಂಥ ಒಂದು ನೋಟಿಫಿಕೇಷನ್ ಬಗ್ಗೆ ನಾವಾಗಲೇ ಅಬ್ಜೆಕ್ಷನ್ ರೈಸ್ ಮಾಡಿದ್ದು, ಅದನ್ನು ಕೂಡ ಗಮನ ತರದೆ ನಮ್ಮ ಹತ್ರ ಚರ್ಚೆನೂ ಮಾಡಿದೆ, ನಮಗೆ ಅದನ್ನು ಕರೆಸಿ ಯಾಕೆ ಈ ರೀತಿ ಬಂತು ಅಂತೇಳಿ ಕೂಡ ಏನು ನಮಗೆ ತಿಳಿಸ್ದೆ ಈಗ ಅವರು ತೀರ್ಮಾನವನ್ನು ಏಕಾಏಕಿ ಮಾಡಿದ್ದಾರೆ. ನಾವು ನಮ್ಮ ರಾಜ್ಯದ ಸದಸ್ಯರುಗಳನ್ನು ಕೊಡಿ ಅಂತ ಅವ್ರು ಹೇಳಿದರು, ಬಟ್ ಭಾಳ ಅರ್ಜೆಂಟ್ನಲ್ಲಿ ಅವರು ಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾವೆಲ್ಲ ಚರ್ಚೆ ಮಾಡ್ತೇವೆ. ನಾವು ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾವತ್ತೂ ಕೂಡ ನಾವು ಬದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಯಾವತ್ತೂ ನಮಗೆ ಗೌರವ ಕೊಡುವುದಿಲ್ಲ ಅಂತ ನಾವು ಹೇಳಲಿಕ್ಕೆ ನಾವು ತಯಾರಿಲ್ಲ. ಆದರೆ ನಮ್ಮ ಸಮಸ್ಯೆ ಕೂಡ ರಾಜ್ಯದ ಹಿತಕ್ಕೋಸ್ಕರ ಏನು ನಾವು ಹೇಳಿದ್ದೇವೆ ಅದನ್ನು ಯಾವುದು ಗಣನೆ ಕೂಡ ತೆಗೆದುಕೊಳ್ಳಲಿಲ್ಲ.